जय भीम नमो बुद्धाय नानु चंद्रकला जय बड़िगे ना इवत्तिन वीडियो डॉक्टर बाबा साहेब अंबेडकर 17ने मे 1936 मुंबईन कल्याण भाषण कुरितु इवत्तिन वीडियो नोड़ोण। डॉक्टर बाबा साहेब अंबेडकर 13ने अक्टोबर 1935 यवलादल्लि घोषणेयन्न माड्तारे। आ घोषणे एनागिरुत्तदंद्रे नानु हिंदू धर्म हुट्टिद्देने अदु नन्न कैयल्लिरलिल्ल आदरे नानु हिंदू आगि सायलारे अंद्रे नानु सायोक्किंत मुंचे नन्न धर्मवन्न बदलायिसिकोळ्ळुत्तेने नानु हिंदू धर्मदिंद होरगडे बर्तेने अंतकंत ओंदु घोषणेयन्न माड्तारे। ಈ ಘೋಷಣೆದಿಂದ ಭಾರತದ ದೇಶದಲ್ಲಿ ಎಲ್ಲ ಜನರ ಮನಸ್ಸಿನಲ್ಲಿ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರು ಈ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಕಾರಣವೇನು ಅಂತಕಂತ ಒಂದು ಪ್ರಶ್ನೆ ಎಲ್ಲ ಜನರ ಮನಸ್ಸಿನಲ್ಲಿ ಮೂಡಿರುತ್ತದೆ। ಆ ಒಂದು ಕಾರಣಕ್ಕಾಗಿ ಮುಂಬೈನ ಕಲ್ಯಾಣದಲ್ಲಿ ಸುಮಾರು 150 ಹಳ್ಳಿಗಳಿಂದ 4000 ಕ್ಕೂ ಹೆಚ್ಚು ಜನ ಅಸ್ಪೃಶ್ಯ ಜನರು ಆ ಒಂದು ಸಮಾವೇಶದಲ್ಲಿ ಭಾಗವಹಿಸುತ್ತಾರೆ। आ समावेश अध्यक्षतेयन्नु डॉक्टर बाबा साहेब अंबेडकर अवरु वहिसिकोंडिरुत्तारे। अल्लि 4000 जनरक्किंत हेच्चिन जनरु ओंदु कडे सेरिरुवुदन्नु कंडि डॉक्टर बाबा साहेब अंबेडकर अवरिगे अतीव संतोषवागुत्तदे। दड्ड अंत समाज नन्न जनरन्नु हेळ्ता इत्तु आदरे दड्डरागिरतक्कंत नन्न जन सह इष्टु जन ओंदु कडे सेरि ಒಂದು ವಿಚಾರವನ್ನ ತಿಳಿದುಕೊಳ್ಳಲಿಕ್ಕೆ ಆಸಕ್ತರಾಗಿದ್ದಾರೆ ಅಂತಕಂತ ಒಂದು ಆ ಜನಸಮುದಾಯವನ್ನು ನೋಡಿ ನನಗೆ ಅತಿವ ಸಂತೋಷವಾಗ್ತಾ ಇದೆ ಅಂತಕಂತ ಮಾತನ್ನ ಹೇಳ್ತಾರೆ। ಜೊತೆಗೆ ತನ್ನ ಭಾಷಣವನ್ನ ಸ್ಟಾರ್ಟ್ ಮಾಡ್ತಾರೆ। ಭಾಷಣವನ್ನ ಸ್ಟಾರ್ಟ್ ಮಾಡುವಾಗ ಅವರು ಏನು ಹೇಳ್ತಾರೆ, ಇಲ್ಲಿ ಸೇರಿದವರು ಯಾರಾದರೂ ನನ್ನನ್ನು ನೀವು ಯಾಕೆ ಹಿಂದೂ ಧರ್ಮವನ್ನ ಬಿಡಲಿಕ್ಕೆ ನಿರ್ಧಾರ ಮಾಡಿದ್ದೀರಿ ಅಂತಕಂತ ಒಂದು ಪ್ರಶ್ನೆ ಕೇಳಿದಾಗ ನಾನು ಪ್ರತಿ ಕ್ಷಣವೇ ಅವರನ್ನು ಈ ರೀತಿಯಾಗಿ ಕೇಳಲು ಬಯಸುತ್ತೇನೆ, ನಾನು ಏಕೆ ಹಿಂದೂ ಧರ್ಮದಲ್ಲಿರಬೇಕು, ಅದರಲ್ಲಿ ನನಗೆ ಏನಾದರೂ ಸೌಲತ್ತುಗಳಿವೆ ಅಂತಕಂತ ಒಂದು ಪ್ರಶ್ನೆಯನ್ನು ನಾನು ಪ್ರತಿ ಕ್ಷಣನೇ ಕೇಳಲು ಬಯಸುತ್ತೇನೆ ಅಂತ ಈ ರೀತಿ ಹೇಳ್ತಾ ಹೇಳ್ತಾ ಅವರು ಅವರ ಜೀವನದಲ್ಲಿ ನಡೆದಂತ ಕೆಲವು ಘಟನೆಗಳನ್ನು ಜನರ ಮುಂದೆ ಹೇಳಕ್ಕೆ ಪ್ರಾರಂಭ ಮಾಡ್ತಾರೆ। ಮೊದಲಿಗೆ ಏನು ಹೇಳ್ತಾರೆ ಅಂದ್ರೆ, ನಾನು ಹುಟ್ಟಿದ್ದು ಮಿಲಿಟರಿ ಕ್ವಾರ್ಟರ್ಸ್ನಲ್ಲಿ, ನನ್ನ ತಂದೆಯವರು ಸುಬೇದಾರ್ ಆಗಿದ್ದರಿಂದ ನಾವು ಮಿಲಿಟರಿ ಕ್ವಾರ್ಟರ್ಸ್ನಲ್ಲಿಯೇ ನನ್ನ ಜನನವಾಯಿತು, ನಮ್ಮ ತಂದೆಯವರು ನಿವೃತ್ತಿ ಹೊಂದುವವರೆಗೆ ನಾವು ಮಿಲಿಟರಿ ಕ್ವಾರ್ಟರ್ಸ್ನಲ್ಲಿ ಇದ್ದಿದೆವು, ಅಲ್ಲಿ ನಮಗೆ ಜಾತಿ ಪದ್ಧತಿಯ ಒಂದು ಕಹಿ ಅನುಭವ ನಮಗೆ ಆಗಿರಲಿಲ್ಲ। ನಮ್ಮ ತಂದೆಯವರು ನಿವೃತ್ತಿ ಹೊಂದಿದ ನಂತರ ನಾವು ಏನು ಬರ್ತೀವಿ, ಸತಾರಕ್ಕೆ ಬರ್ತೀವಿ, ಸತಾರದಲ್ಲಿ ವಾಸವಾಗಿದ್ದಾಗ ನಮಗೆ ಈ ಜಾತಿ ಪದ್ಧತಿ ಅಸ್ಪೃಶ್ಯತೆಯ ಕಹಿ ಅನುಭವಗಳು ಆಗಲಿಕ್ಕೆ ಪ್ರಾರಂಭವಾದವು। ನಾನು ಹೆಚ್ಚಿಗೆ ನನ್ನ ಜೀವನದಲ್ಲಿ ನಡೆದಂತ ಕಹಿ ಅನುಭವಗಳನ್ನು ಹೇಳಕ್ಕೆ ಇಷ್ಟಪಡಲ್ಲ, ಒಂದು 4-5 ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಮೊದಲಿಗೆ ಹೇಳ್ತಾರೆ, ನಾನು ಒಂದು ದಿನ ನನ್ನ ಕೂದಲನ್ನು ಕತ್ತರಿಸಲು ನಾನು ಕಟಿಂಗ್ ದುಕಾನಕ್ಕೆ ಹೋಗಿದ್ದೆ, ಅಲ್ಲಿ ಕಟಿಂಗ್ ಮಾಡತಕ್ಕಂತ ವ್ಯಕ್ತಿಯು ನನ್ನ ಜಾತಿಯನ್ನು ಕೇಳಿ ನನ್ನ ಕೂದಲನ್ನು ಕತ್ತರಿಸಲು ನಿರಾಕರಿಸುತ್ತಾನೆ, ಪಕ್ಕದಲ್ಲೇ ನಿಂತಂತ ಒಂದು ಎಮ್ಮೆ ಕೂದಲನ್ನು ಕತ್ತರಿಸುತ್ತೇನೆ ಹೊರತು ನಿನ್ನ ಕೂದಲನ್ನು ಕತ್ತರಿಸುವುದಿಲ್ಲ ಅಂತಕಂತ ಮಾತನ್ನ ಹೇಳ್ತಾನೆ। ಇದು ನನ್ನ ಮನಸ್ಸಿನ ಮೇಲೆ ಬಹಳಷ್ಟು ಆಘಾತವಾದ ಪರಿಣಾಮವನ್ನು ಬೀರುತ್ತದೆ। ಈ ಪ್ರಶ್ನೆಯನ್ನು ಮನೆಗೆ ಬಂದಾಗ ನನ್ನ ತಂದೆ ಹತ್ರ ಕೇಳಿದಾಗ ಅಥವಾ ನಮ್ಮ ತಾಯಿ ಹತ್ರ ಕೇಳಿದಾಗ ನಮ್ಮ ತಂದೆಯವರು ಇದಕ್ಕೆ ಉತ್ತರವನ್ನು ಕೊಡ್ತಾರೆ, ನಂತರ ನಮ್ಮ ಅಕ್ಕ ಮನೆಯಲ್ಲಿದ್ದವರು ಮನೆಯಲ್ಲೇ ನನ್ನ ಕೂದಲನ್ನು ಕತ್ತರಿಸುತ್ತಾರೆ। ಇದು ನನ್ನ ಮನಸ್ಸಿನ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರಿತು। ಮುಂದೆ ಹೋದಂತೆ ನಮ್ಮ ತಂದೆಯವರು ಸತಾರದಿಂದ ಗೋರೆಗಾಂವ್ಗೆ ಕೆಲಸಕ್ಕಾಗಿ ಹೋಗಿರ್ತಾರೆ, ಅಲ್ಲಿ ಸರ್ಕಾರವು ಕ್ಷಾಮ ಪರಿಹಾರಕ್ಕಾಗಿ ಒಂದು ಕೆಲಸವನ್ನು ಪ್ರಾರಂಭ ಮಾಡ್ತಾರೆ, ಅಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಮಿಕರಿಗೆ ಸಂಬಳವನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ತಂದೆಯವ್ರಿಗೆ ವಹಿಸಲಾಗಿತ್ತು। ಆ ಕೆಲಸಕ್ಕೆ ನಮ್ಮ ತಂದೆಯವರು ಅಲ್ಲಿ ಹೋದಾಗ ಕೆಲವು ದಿನಗಳ ನಂತರ ಒಬ್ಬ ವ್ಯಕ್ತಿಯಿಂದ ಒಂದು ಪತ್ರವನ್ನು ಕಳಿಸುತ್ತಾರೆ, ಆ ಪತ್ರದಲ್ಲಿ ಏನಿತ್ತೆಂದರೆ, ಮಕ್ಕಳೆಲ್ಲರೂ ಗೋರೆಗಾಂವ್ಗೆ ಬರ್ರಿ, ನಿಮ್ಮ ಜೊತೆ ನಿಮ್ಮನ್ನು ನೋಡಬೇಕು ಅಂತ ಅನಿಸ್ತಾ ಇದೆ ಅಂತಕ್ಕಂಥ ಒಂದು
ವಿಷಯ ಆ ಪತ್ರದಲ್ಲಿ ಬರೆದಿತ್ತು ಜೊತೆಗೆ ಹಣವನ್ನು ಸಹ ಕಳಿಸಿರುತ್ತಾರೆ ನಾವು ಅದೇ ಪತ್ರ ತಂದಂತ ವ್ಯಕ್ತಿಗೆ ನಾವು ಈ ದಿನ ಬರ್ತೀವಿ ಅಂತಂದಿ ಮರುಪತ್ರವನ್ನು ನನ್ನ ತಂದೆಯವರಿಗೆ ಕೊಡಲಿಕ್ಕೆ ಆ ವ್ಯಕ್ತಿಗೆ ನಾವು ಪತ್ರವನ್ನು ಬರೆದು ಕೊಡ್ತೀವಿ ನಮ್ಮ ತಂದೆಯವರು ಕೊಟ್ಟಂತ ಹಣದಿಂದ ಹೊಸ ಬಟ್ಟೆಗಳನ್ನು ತಕೊಂಡು ಹೊಸ ಬಟ್ಟೆಗಳನ್ನು ಹಾಕೊಂಡಿ ನಾವು ಗೋರೆಗಾಂಗೆ ಹೋಗ್ತೀವಿ ನನ್ನ ಅಣ್ಣ ತಮ್ಮ ಮತ್ತೆ ನನ್ನ ಅಕ್ಕನ ಮಗನ ಜೊತೆಗೆ ನಾವು ಗೋರೆಗಾಂಗೆ ಹೋಗ್ತೀವಿ ಅಲ್ಲಿ ಏನಾಗಿರುತ್ತದೆ ಆ ಪತ್ರವನ್ನು ವೈದಂತ ವ್ಯಕ್ತಿ ಆ ಪತ್ರವನ್ನು ನಮ್ಮ ತಂದೆಯವರಿಗೆ ಕೊಟ್ಟಿರಲಿಲ್ಲ ಅದಕ್ಕಾಗಿ ನಮಗೆ ರೈಲ್ವೆ ಸ್ಟೇಷನ್ ನಲ್ಲಿ ನಮ್ಮನ್ನ ರೈಲ್ವೆ ಸ್ಟೇಷನ್ ನಿಂದ ಗೋರೆಗಾಂಗೆ ಹೋಗಲಿಕ್ಕೆ ಯಾರು ಬರಲಿಲ್ಲ ಬಹಳ ಹೊತ್ತು ನಾವು ಅಲ್ಲೇ ರೈಲ್ವೆ ಸ್ಟೇಷನ್ ನಲ್ಲಿ ಉಳಿದುಕೊಂಡೆವು ಅಲ್ಲಿ ಸ್ಟೇಷನ್ ಮಾಸ್ಟರ್ ಒಬ್ಬ ನಾವು ಹಾಕೊಂಡಿರತಕ್ಕಂತ ಒಳ್ಳೆ ಬಟ್ಟೆಗಳನ್ನು ನೋಡಿ ನಮ್ಮ ಹತ್ರ ಬಂದು ಕೇಳ್ತಾನೆ ನೀವು ಎಲ್ಲಿಗೆ ಹೋಗಬೇಕು ಅಂತ ಕೇಳಿದ ನಂತರ ನಿಮ್ಮ ಜಾತಿ ಯಾವುದು ಅಂತ ಕೇಳ್ತಾನೆ ನಾವು ಇದ್ದದ್ದು ಮಹಾರ ಅಂತ ಹೇಳ್ತಾನ ನಮ್ಮಿಂದ 5 ಹೆಜ್ಜೆಗಳವರೆಗೆ ಹಿಂದೂ ಸರಿದು ಹೇಳ್ತಾನೆ ನಾನು ನಿಮಗೆ ಒಂದು ಗಾಡಿಯ ವ್ಯವಸ್ಥೆಯನ್ನು ಮಾಡಿಕೊಡಬಲ್ಲೆ ಇದಕ್ಕಿಂತ ಹೆಚ್ಚಿಗೆ ನಿಮಗೆ ನಾನು ಸಹಾಯವನ್ನ ಮಾಡಲಾರೆ ಅಂತಕಂತ ಮಾತನ್ನ ಹೇಳ್ತಾನೆ ಆಗಾಗಲೇ ಏನಾಗಿತ್ತು ಸಾಯಂಕಾಲದ ಹೊತ್ತು ಆಗ್ತಾ ಬಂದಿತ್ತು ಎಲ್ಲ ಗಾಡಿಯವರು ನಮ್ಮ ಜಾತಿಯನ್ನು ಕೇಳಿದ ಕ್ಷಣ ನಮ್ಮನ್ನು ಅವರ ಗಾಡಿಯಲ್ಲಿ ಒಯ್ಯಲು ನಿರಾಕರಿಸುತ್ತಾರೆ ಅದರಲ್ಲಿ ಒಬ್ಬ ಗಾಡಿಯನ್ನು ಒಪ್ಪಿಕೊಳ್ಳುತ್ತಾನೆ ನನಗೆ ಹೆಚ್ಚಿನ ದುಡ್ಡನ್ನು ಕೊಟ್ಟಾಗ ಮಾತ್ರ ನಾನು ನಿಮ್ಮನ್ನು ಗೋರೆಗಾಂವರೆಗೆ ವೈದಿ ತಲುಪಿಸಬಲ್ಲೆ ಅಂತಕಂತ ಒಂದು ಒಪ್ಪಂದದ ಮೇರೆಗೆ ಅಥವಾ ಹೆಚ್ಚಿನ ದುಡ್ಡನ್ನು ತಕೊಂಡಿ ನಾನು ನಿಮ್ಮನ್ನ ಅಲ್ಲಿವರೆಗೆ ಬಿಡುತ್ತೇನೆ ಅಂತಕಂತ ಒಂದಿದು ಮಾಡಿ ಏನು ಮಾಡ್ತಾನೆ ಅಂತಂದ್ರೆ ವೈಲಿಕ್ಕೆ ಒಪ್ಪಿಕೊಳ್ಳುತ್ತಾನೆ ನಾವೆಲ್ಲರೂ ಗಾಡಿಯಲ್ಲಿ ಕುಳಿತುಕೊಂಡೆವು ಆದರೆ ಗಾಡಿ ನಡೆಸಲಿಕ್ಕೆ ಅವನು ಒಪ್ಪಿಕೊಳ್ಳಲಿಲ್ಲ ನಾನು ಏನು ಮಾಡ್ತೀನಿ ನಿಮ್ಮ ಗಾಡಿ ಹಿಂದೆ ನಡ್ಕೊಂಡು ಬರ್ತೀನಿ ಗಾಡಿ ನಿಮ್ಮ ನೀವೇ ಓಡಿಸ್ಕೋಬೇಕು ಯಾಕಂದ್ರೆ ನಾನು ನೀವು ಒಂದೇ ಗಾಡಿಯಲ್ಲಿ ಕುಂತಾಗ ಏನಾಯ್ತದ ನಾನು ಮಲಿನನ ಆಗ್ತೇನೆ ನನಗೆ ಏನಾಯ್ತದ ನಿಮ್ಮ ಜೊತೆ ಕೂಡಲಕ್ಕೆ ನನಗೆ ಆಗಲ್ಲ ಅದಕ್ಕಾಗಿ ನೀವು ಗಾಡಿಯನ್ನು ಓಡಿಸ್ಕೊಂಡು ಹೋಗ್ಬೋದು ಅಂತಕ್ಕಂಥ ಮಾತನ್ನು ಸಹ ಹೇಳ್ತಾರೆ ಹ್ಞೂ ಅಂತ ಒಪ್ಕೊಂಡು ಈಗ ಯಾವುದೇ ನಿರ್ವಾಹ ಇರಲೇನೆ ಒಪ್ಕೊಂಡು ಹ್ಞೂ ಅಂತಂದು ಕುಂತಿ ಗಾಡಿಯಲ್ಲಿ ಹೋಗ್ತೇವೆ ಸ್ವಲ್ಪ ದೂರ ಹೋಗ್ತಾ ಹೋಯ್ತಾನೆ ಏನಾಯ್ತದ ಕತ್ತಲಾಯ್ತದ ಕತ್ತಲಾಚನ ಅಲ್ಲೇ ಒಂದು ಹಳ್ಳದ ದಡದಲ್ಲಿ ಇಳಿದು ವೈದಂತ ರೊಟ್ಟಿಯನ್ನು ಊಟ ಮಾಡ್ತೀವಿ ನೀರು ಕುಡಿಲಕ್ಕೆ ಹೋದಾಗ ಏನಾಯ್ತದಲ್ಲಿ ಹಳ್ಳದಲ್ಲಿ ನೀರು ಶುದ್ಧವಾಗಿರಲಿಲ್ಲ ಕುಡಿಲಕ್ಕ ಆ ಗಾಡಿ ಒಯ್ಯನಿಗೆ ಕುಡಿಯಲು ನೀರು ಕೇಳಿದಾಗ ನಿಮ್ಮ ಜನರಿಗೆ ಇರ್ತಕ್ಕಂಥದ್ದು ಇಂಥವೇ ನೀರು ಇದಕ್ಕಿಂತ ಶುದ್ಧ ನೀರು ನಿಮಗೆ ಎಲ್ಲಿಂದ ಸಿಗ್ತದ ಅಂತಕ್ಕಂಥ ಮಾತನ್ನು ಹೇಳ್ತಾನೆ ಅಲ್ಲಿ ಊಟ ಮಾಡಿ ಹಾಗೆ ಕುಳಿತು ಮತ್ತೆ ಸ್ವಲ್ಪ ದೂರ ಹೋದೆವು ನಡು ಅರಣ್ಯ ದೂರ ದೂರದವರೆಗೆ ಯಾವುದೇ ಮನೆ ಇಲ್ಲ ಯಾವುದೇ ದೀಪಗಳು ಕಾಣ್ತಾ ಇಲ್ಲ ಅಲ್ಲಿಯೇ ಒಂದು ರಾತ್ರಿಯನ್ನು ಕಳಿಬೇಕಾಯಿತು ಆ ಒಂದು ಕತ್ತಲು ಅದು ಏನು ಮಾಡಿತ್ತು ನಮ್ಮನ್ನು ಭಯ ಮೂಡಿಸುವಂತಾಗಿತ್ತು ಭಯದಿಂದ ನಮಗೆ ಅಳು ಸಹ ಪ್ರಾರಂಭವಾಗಿತ್ತು ಹೇಗೋ ಆ ಒಂದು ರಾತ್ರಿಯನ್ನು ಕಳೆದು ಮಾರನೇ ದಿನ ಮಧ್ಯಾಹ್ನಕ್ಕೆ ನಾವು ನಮ್ಮ ಮನೆಯನ್ನು ತಲುಪಿದ್ದೆವು ಮನೆ ತಲುಪುವವರೆಗೆ ನಮ್ಮ ಜೀವನ ಏನಾಗಿತ್ತು ಬದುಕುತ್ತೇವೋ ಇಲ್ಲೋ ಅಂತಕ್ಕಂಥ ಒಂದು ಪರಿಸ್ಥಿತಿ ಪೂರ್ತಿಯಾಗಿ ನಿರ್ಸಹಾಯರಾಗಿದ್ದೆವು ಇಂಥ ಒಂದು ಮಕ್ಕಳನ್ನು ಸಹ ಅಮಾನವೀಯತೆಯಿಂದ ಕಾಣ್ತಕ್ಕಂಥ ಹಿಂದೂ ಧರ್ಮದಲ್ಲಿ ನಾನೇಕೆ ಇರಬೇಕು ಅಂತಕ್ಕಂಥ ಪ್ರಶ್ನೆಯನ್ನು ಆ ಸಭಿಕರ ಮುಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರ್ತಾರೆ ನಂತರ ಮೂರನೇ ಘಟನೆ ಅವರ ಜೀವನದಲ್ಲಿ ನಡೆದಿದ್ದೇನು ಹೇಳ್ತಾರಂದ್ರೆ ನಾನು ಹೊರಗಿನ ದೇಶಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡೋದಕ್ಕೆ ಬರೋಡ ಮಹಾರಾಜರು ನನಗೆ ಸಹಾಯವನ್ನು ಮಾಡಿರ್ತಾರೆ ಸಹಾಯವನ್ನು ಮಾಡುವಾಗ ಅವರಿಗೂ ಮತ್ತು ನನ್ನ ನಡುವೆ ಒಂದು ಏನಾಗಿರ್ತದೆ ಒಪ್ಪಂದವಾಗಿರ್ತದೆ ನೀನು ವಿದ್ಯಾಭ್ಯಾಸವನ್ನು ಮುಗಿಸಿ ಬಂದ ನಂತರ ನನ್ನ ರಾಜ್ಯದಲ್ಲಿಯೇ ಕೆಲಸವನ್ನು ಮಾಡಬೇಕು ಅಂತ ಅದೇ ರೀತಿ ಆ ಒಪ್ಪಂದದ ಪ್ರಕಾರ ನಾನು ವಿದ್ಯಾಭ್ಯಾಸವನ್ನು ಮುಗಿಸಿ ಬಂದ ನಂತರ ಬರೋಡ ರಾಜರ ಹತ್ತಿರ ನಾನು ಕೆಲಸಕ್ಕಾಗಿ ಹೋಗಿ ಸೇರಿಕೊಂಡೆ ಕೆಲಸವೇನೋ ಸಿಗುತ್ತು ಆದರೆ ಇರಲಿಕ್ಕೆ ಮನೆ ಸಿಗಲಿಲ್ಲ ಊರೆಲ್ಲ ನಾನು ಮನೆಗಾಗಿ ಸುತ್ತಾಡಿದೆ ಎಲ್ಲಿ ಹೋದರೂ ಹೆಸರು ಜಾತಿ ಕೇಳಿ ನನಗೆ ಇರಲಿಕ್ಕೆ ಒಂದು ಕೊಠಡಿ ವ್ಯವಸ್ಥೆ ಸಹ ಆಗಲಿಲ್ಲ ಕೊನೆಗೆ ಒಂದು ಪಾರ್ಸಿ ಧರ್ಮಶಾಲೆಯಲ್ಲಿ ನಾನು ಹೋಗಿ ಕೇಳಿದ್ದೆ ಅಲ್ಲಿ ಅವರು ನನ್ನ ಹೆಸರನ್ನು ಬದಲಾಯಿಸಿಕೊಂಡು ಅಲ್ಲಿ ಉಳಿದುಕೊಂಡೆವು ಈ ವಿಷಯ
ಒಬ್ಬ ಮಹಾ ಹುಡುಗ ರಾಜರ ಒಂದು ಆಸ್ಥಾನದಲ್ಲಿ ಒಂದು ಒಳ್ಳೆ ಹುದ್ದೆಯಲ್ಲಿ ಅವನು ಕೆಲಸಕ್ಕೆ ಸೇರಿಕೊಂಡಿದ್ದಾನೆ ಅಂತಕಂತ ವಿಚಾರ ಅಲ್ಲೆಲ್ಲ ಹರಡಿ ಈವನು ಎಲ್ಲಿರಬಹುದು ಅಂತಕಂತ ಒಂದು ಜಾಗವನ್ನು ಪತ್ತೆ ಹಚ್ಚಿ ಒಂದು ಎರಡು ದಿನದಲ್ಲಿ ಏನಾಯ್ತು ಪಾರ್ಸಿ ಜನರು ಒಂದು 10 15 ಜನ ದೊಡ್ಡ ದೊಡ್ಡ ದೊಣ್ಣೆಗಳನ್ನು ಹಿಡಿದುಕೊಂಡು ನನ್ನನ್ನ ಹುಡೆಯಲಿಕ್ಕೆ ನಾನಿದ್ದ ಅಂತಕಂತ ಒಂದು ಕೊಠಡಿಗೆ ಬಂದರು ನಾನು ಹೇಗೋ ಅವರಿಗೆ ಕೇಳಿ ನನಗೆ 8 ಗಂಟೆಗಳ ಕಾಲ ಅವಕಾಶ ಕೊಡಿ ನಾನು ಈ ಒಂದು ರೂಮ್ ಅನ್ನು ಖಾಲಿ ಮಾಡ್ತೇನೆ ಅಂತಂದಿ ಕೇಳಿಕೊಂಡೆ ಆ 8 ಗಂಟೆಗಳ ಕಾಲ ನಾನು ಊರೆಲ್ಲ ಓಡಾಡಿ ಒಂದು ಮನೆಯನ್ನ ಬಾಡಿಗೆಗಾಗಿ ಕೇಳಿದೆ ಆದರೆ ಎಲ್ಲೂ ನನಗೆ ಇರಲಿಕ್ಕೆ ಬಾಡಿಗೆನ ಸಿಗಲಿಲ್ಲ ಇದಕ್ಕೆಲ್ಲ ಕಾರಣ ಜಾತಿ ವ್ಯವಸ್ಥೆ ಅದಕ್ಕಾಗಿ ನನ್ನ ಸ್ನೇಹಿತರನ್ನು ಸಹ ನಾನು ಕೇಳಿದೆ ಆದರೆ ಯಾರು ನನಗೆ ಸಹಾಯ ಮಾಡಲಿಲ್ಲ ನಿರಾಸೆಗೊಂಡು ಕೊನೆಗೆ ನನಗೆ ಆ ಪಾರ್ಸಿ ಧರ್ಮಶಾಲೆಯನ್ನು ಬಿಟ್ಟು ಕೆಲಸವನ್ನು ಬಿಟ್ಟು ಸಹ ನಾನು ಒಂದು ರಾತ್ರಿ ಗಾಡಿ ಬರುವವರೆಗೆ ನಡು ಬೀದಿಯಲ್ಲಿಯೇ ಒಂದು ರೋಡಿನ ದೀಪದ ಕೆಳಗೆ ನಾನು ರಾತ್ರಿಯನ್ನು ಕಳೆಯಬೇಕಾಯಿತು ಅದು ದೀಪ ರೋಡ್ ದೀಪದ ಕೆಳಗೆ ಕುಳಿತು ಗೊಳಮೆ ಅಳ್ಕೊತಾ ನಾನು ಆ ರಾತ್ರಿಯನ್ನು ಕಳೆದೆ ಇಂಥ ಒಂದು ಅಮಾನವೀಯತೆಯಿಂದ ಕೂಡಿದ ನಾನು ಹೊರಗಿನ ದೇಶಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ಬಂದಂಥ ವ್ಯಕ್ತಿಗೂ ವಿದ್ಯೆಗೂ ಯಾವುದೇ ಬೆಲೆ ಇರಲಿಲ್ಲ ಈ ರೀತಿ ಒಬ್ಬ ಮನುಷ್ಯನಕ್ಕಿಂತ ಅವರಿಗೆ ಧಾರದ ಜಾತಿ ಪದ್ಧತಿನೇ ಹೆಚ್ಚಿಗಾಯಿತು ಇಂಥ ಒಂದು ಜಾತಿ ಪದ್ಧತಿಗಳಿಂದ ಕೂಡಿದಂಥ ಹಿಂದೂ ಧರ್ಮದಲ್ಲಿ ನಾನೇಕೆ ಇರಬೇಕು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಆ ಸಭಿಕರ ಮುಂದೆ ಹಾಕುತ್ತಾ ಮತ್ತೆ ಮುಂದೆ ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ವಿದ್ಯೆಯನ್ನು ಎಲ್ಲರಿಗಾಗಿ ತೆರೆದಿಟ್ಟಾಗ ಮಾತ್ರ ಅದು ಏನಾಯ್ತದೆ ಬೆಳೆಯುತ್ತದೆ ಆದರೆ ಹಿಂದೂ ಧರ್ಮಶಾಸ್ತ್ರ ಗ್ರಂಥಗಳ ಪ್ರಕಾರ ಸಂಸ್ಕೃತವನ್ನು ಕಲೀಲಿಕ್ಕೆ ಎಲ್ಲರಿಗೂ ಮುಕ್ತವಾದ ಅವಕಾಶ ಇದ್ದಿಲ್ಲ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಶಿಕ್ಷಣವನ್ನು ಎಲ್ಲರೂ ಪಡೆಯೋಕ್ಕೆ ಮುಕ್ತ ಅವಕಾಶ ಇರಲಿಲ್ಲ ನಾನು ಹೇಗೋ ಮಾಡಿ ಶಿಕ್ಷಣವನ್ನು ಕಲಿತೆ ಆದರೆ ಸಂಸ್ಕೃತವನ್ನು ಕಲಿಬೇಕೆಂಬುದು ನಂದು ಮಹದಾಸೆ ಇತ್ತು ಆದರೆ ನಾನು ಸಂಸ್ಕೃತವನ್ನು ಕಲೀಲಿಕ್ಕೆ ಹೋದಾಗ ನನ್ನ ಜಾತಿಯ ಕಾರಣದಿಂದಾಗಿ ನನಗೆ ಸಂಸ್ಕೃತವನ್ನು ಕಲಿಸಲು ಗುರುಗಳು ನಿರಾಕರಿಸಿದರು ಅದಕ್ಕಾಗಿ ಇಂಥ ಧರ್ಮದಲ್ಲಿ ನಾನೇಕೆ ಇರಬೇಕು ಅಂತಕ್ಕಂಥ ಪ್ರಶ್ನೆಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿ ಉಪಸ್ಥಿತರಿದ್ದ ಜನರ ಮುಂದೆ ಹಾಕ್ತಾರೆ ನನ್ನ ತಂದೆ ತಾಯಿಯವರು ಸಹ ನೂರಾರು ವರ್ಷಗಳಿಂದ ಹಿಂದೂ ಧರ್ಮದ ಆಚರಣೆಗಳನ್ನೇ ಪಾಲನೆ ಮಾಡಿಕೊಳ್ತಾ ಬಂದಿದ್ದಾರೆ ಆದರೆ ಅವರು ಒಂದು ಆಸ್ತಿಯನ್ನು ಗಳಿಸಲಿಕ್ಕೆ ಆಗಲಿಲ್ಲ ಯಾಕಂದರೆ ಸಂಪತ್ತನ್ನು ಸಂಗ್ರಹಿಸಿ ಇಟ್ಟುಕೊಳ್ಳುವುದು ಅಸ್ಪೃಶ್ಯರಿಗೆ ಅಧಿಕಾರ ಇರಲಿಲ್ಲ ಅಥವಾ ಆಯುಧಗಳನ್ನು ಸಹ ಇಟ್ಟುಕೊಳ್ಳಲಿಗೆ ಅವರಿಗೆ ಏನಿರಲಿಲ್ಲ ಅಧಿಕಾರ ಇರಲಿಲ್ಲ ಶಸ್ತ್ರಾಸ್ತ್ರಗಳನ್ನು ಗ್ರಹಣ ಮಾಡುವುದು ಏನಿತ್ತು ಕ್ಷತ್ರಿಯರ ಮಾತ್ರ ಅಧಿಕಾರ ಇತ್ತು ಇವರಿಗೆ ಯಾವುದೇ ಅಧಿಕಾರ ಇರಲಿಲ್ಲ ವಿದ್ಯೆ ಕಲಿತಕ್ಕಂಥ ಅಧಿಕಾರ ಇರಲಿಲ್ಲ ಒಟ್ಟಿನಲ್ಲಿ ಹೇಳಬೇಕಂದ್ರೆ ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಅವರಿಗೆ ಇಷ್ಟವಾದಂಥ ಕೆಲಸ ಮಾಡಲು ಅವಕಾಶ ಇರಲಿಲ್ಲ ವಿದ್ಯೆಯನ್ನು ಕಲಿಯಲಿಕ್ಕೆ ಅವಕಾಶ ಇರಲಿಲ್ಲ ಅವರಿಗೆ ಇಷ್ಟವಾದ ರೀತಿಯಲ್ಲಿ ಮನೆಯನ್ನು ಕಟ್ಟಿಕೊಳ್ಳಲು ಅವಕಾಶ ಇಲ್ಲ ಅವರಿಗೆ ಕುಡಿಯಲಿಕ್ಕೆ ನೀರು ಸಹ ಎಲ್ಲಿ ನೀಡಿಕೆ ಅದು ಅಲ್ಲಿ ನೀರನ್ನು ತಕ್ಕೊಂಡು ಕುಡಿಯಲಿಕ್ಕೆ ಸಹ ಅವರಿಗೆ ಅವಕಾಶ ಇಲ್ಲ ಮುಂದೆ ಚೌದಾರ್ ಕೆರೆ ಸಂಗ್ರಹ ಮತ್ತೆ ಮುಂದೆ ಕಳರಾಮ್ ಮಂದಿರ ಒಂದು ಸತ್ಯಾಗ್ರಹ ಕಳರಾಮ್ ಮಂದಿರ ಪ್ರವೇಶ ಈ ರೀತಿ ಅನೇಕ ಹೋರಾಟಗಳನ್ನು ಮಾಡಿದರೂ ಸಹ ನಮ್ಮ ಜನರಿಗೆ ಯಾವುದೇ ರೀತಿಯ ಬೆಲೆ ಏನಿಲ್ಲ ಹಿಂದೂ ಧರ್ಮದಲ್ಲಿಲ್ಲ ಅದಕ್ಕಾಗಿ ಸಮಾನತೆಯನ್ನು ತೋರಿಸದಂತಹ ಈ ಒಂದು ಹಿಂದೂ ಧರ್ಮದಲ್ಲಿ ನಾನು ಇರಲು ಬಯಸುವುದಿಲ್ಲ ಅದಕ್ಕಾಗಿ ನಾನು ಹಿಂದೂ ಧರ್ಮವನ್ನು ಬಿಟ್ಟು ಬಿಡ್ತೇನೆ ಅಂತಕ್ಕಂಥ ನಿರ್ಧಾರವನ್ನು ಅಲ್ಲಿ ಸೇರಿದಂಥ ಸಭಿಕರ ಮುಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ರೀತಿಯಾಗಿ ಅಲ್ಲಿನ ಜನರಿಗೆ ತನ್ನ ವಿಷಯಗಳನ್ನು ಹೇಳ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಹ್ಯೂಮ್ಯಾನಿಟಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಜೈ ಭೀಮ್ ನಮೋ ಬುದ್ಧಾಯ